ದಿಲ್ಲಿ ಭೇಟಿ ಅತ್ಯಂತ ಯಶಸ್ವಿಯಾಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕರೆ ಮಾಡಿದರು. ನಾನು 7-8 ದಿವಸ ನನ್ನ ಬೇರೆ ಕೆಲಸನೂ ಇತ್ತು ಮತ್ತು ರಾಷ್ಟ್ರೀಯ ಅಧ್ಯಕ್ಷರ ಫೋನ್ ಬಂತು. ನನಗೆ ಇಬ್ಬರು ಪ್ರಧಾನ ಕಾರ್ಯದರ್ಶಿಗಳು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಭೇಟಿ ಮಾಡಲಿಕ್ಕೆ ಹೇಳಿದರು. ಒಂದು ಅರುಣ್ ಸಿಂಗು, ಎರಡನೇದು ರಾಧಾಮೋಹನ್ ಅಗರ್ವಾಲ್ ಅಂತೇಳಿ ಇಬ್ಬರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳನ್ನು ಭೇಟಿ ಮಾಡಕ್ಕೆ ಹೇಳಿದರು. ಇಬ್ಬರೂ ನಾನು ಭೇಟಿಯಾದೆ. ಕರ್ನಾಟಕದ ಒಟ್ಟು ಪರಿಸ್ಥಿತಿ, ಇಲ್ಲಿಯ ಅಡ್ಜಸ್ಟ್ಮೆಂಟ್ ರಾಜಕಾರಣ, ಇಲ್ಲಿಯ ಒಂದು ಕೆಟ್ಟ ವ್ಯವಸ್ಥೆ ಎಲ್ಲದರ ಬಗ್ಗೆ ಸಂಪೂರ್ಣವಾಗಿ ಅದ್ರಿಗೆ ಮಾಹಿತಿ ಕೊಟ್ಟೆ. ಅಲ್ಲಿದ್ದ ಮೊನ್ನೆ ರಾತ್ರಿ, ಸಾರಿ ಮೊನ್ನೆ ಮಧ್ಯಾಹ್ನ ಈಗ 1:20 ನಮ್ಮ ದೇಶದ ಗೃಹ ಮಂತ್ರಿ ಶ್ರೀ ಅಮಿತ್ ಶಾ ಅವರು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಂತ ನಟ ಇಬ್ಬರು ಶ್ರೀ ಅಮಿತ್ ಶಾ ಅವ್ರ ಮನೆಯಲ್ಲಿ ಸುಮಾರು 25 ನಿಮಿಷ ಚರ್ಚೆ ಮಾಡಿ ಎಲ್ಲ ರೀತಿಯ ಮಾಹಿತಿಯನ್ನು ನನ್ನ ಕಡೆಯಿಂದ ತೊಗೊಂಡಿದ್ದಾರೆ. ಅವ್ರಿಗೂ ಎಲ್ಲ ರೀತಿಯ ಮಾಹಿತಿಯನ್ನು ಕರ್ನಾಟಕದಲ್ಲಿ ಪರಿಸ್ಥಿತಿಯಲ್ಲಿ ಕೊಟ್ಟಿದ್ದೇನೆ. ಯಾವುದೇ ರೀತಿಯಿಂದ ನೀವು ನಾಳೆ ಸುಮ್ಮನೆ ತೀವ್ರ ತರಾಟೆಗೆ ತಗೊಂಡ್ರು ಎಚ್ಚರ ಎಂದರು, ಗಂಭೀರ ಎಚ್ಚರಿಕೆ ಕೊಟ್ಟರು. ಉಗ್ರವಾಗಿದೆ ರೀತಿ ನಡೆಯೋದಿಲ್ಲ ಅಂದರು. ಸುಮ್ಮನೆ ಯೂಟ್ಯೂಬದಾಗ ಹೊರಕೋದು ಕೊಟ್ಟಿರಬೇಕು. ಅತ್ಯಂತ ಗೌರವಯುತವಾಗಿ ನಂದೆಲ್ಲ ಮಾತು ಕೇಳಿದ್ದಾರೆ. ನಾ ಏನು ಹೇಳಬೇಕು ಅವ್ರಿಗೆ ಹೇಳಿದ್ದೇನೆ. ಅವರು ಎಲ್ಲ ರೀತಿ ಕನ್ವಿನ್ಸ್ ಆಗಿದ್ದಾರೆ. ಭಾಳ ಅವ್ರು ಹೇಳಿದ್ರು, ಆಯಿತು ಈಗೇನಾಗಿದ್ದೆ ಆಗಿದೆ, ನಿಮ್ಮ ಬಗ್ಗೆ ಗೌರವ ಇದೆ. ಇನ್ನೊಂದು ಭಾಳ ಸ್ಪಷ್ಟೀಕರಣ ಕೊಟ್ಬಿಡ್ತೀನಿ, ಯಾಕಂದರೆ ಕೆಲವೊಂದು ಈ ವಿಜಯೇಂದ್ರನ ಜಾಲತಾಣಗಳಲ್ಲಿ ಒಂದು ಯಾವಾಗಲೂ ಆಗ್ತಿರ್ತಾರೆ. ಏನಪ್ಪ ಅಂದ್ರೆ ಯಡಿಯೂರಪ್ಪನವರೇ ಯತ್ನಾಳ್ ಅವ್ರನ್ನ BJP ಕಮೆಂಟ್ ಟಿಕೆಟ್ ಕೊಟ್ಟರು, ಅವ್ರ ಉಪಕಾರ ನೆನಪಾರ ಅಂತ ಹಾಕ್ತಾರೆ. ನಾ ಮೊನ್ನೆ ದಿಲ್ಲಿ ಭೇಟಿಗೆ ಹೋದಾಗ ಭಾಳ ಸ್ಪಷ್ಟವಾಗಿ ಕೇಂದ್ರ ನಾಯಕರೊಬ್ಬರು ಹೇಳಿದ್ರು, ಯಡಿಯೂರಪ್ಪನವರು ಸದಾನಂದ ಗೌಡ ಹೇಳಿದರು, ನಾ ಯತ್ನಾಳ್ ತೊಗೋಬೇಡಂದಿದ್ದೆ, ತೊಗೊಂಡ್ರೆ ಯಡಿಯೂರಪ್ಪನವ್ರತ್ತ. ಯಡಿಯೂರಪ್ಪನವ್ರು ನಾನು ತೊಗೊಂಡಿದ್ದಲ್ಲ, ಕರ್ನಾಟಕದ ಯಾವ BJP ನಾಯಕರು ನಾನು BJP ವಾಪಸ್ ತೊಗೊಂಡಿದ್ದಲ್ಲ. ಅಂದಿನ ರಾಷ್ಟ್ರೀಯ ಅಧ್ಯಕ್ಷರಂತ ಶ್ರೀ ಅಮಿತ್ ಶಾ, ನಾನು MLC ಇದ್ದಾಗ ದಿಲ್ಲಿಗೆ ನಾನು ಕರೆಸಿ BJP ಕಾರ್ಯಾಲಯದಲ್ಲಿ ನನ್ನ ಜೊತೆ ಮಾತಾಡಿ BJP ಸೇರಬೇಕಂತೇಳಿ ನಾನು MLC ರಾಜೀನಾಮೆ ಕೊಟ್ಟು BJP ಸೇರಿದೆ. ವಿಜಯಪುರ ನಗರ ಟಿಕೆಟ್ ಕೊಟ್ಟರು. ಇದರಲ್ಲಿ ಯಡಿಯೂರಪ್ಪನವರು ಮತ್ತು ಕೆಲವೊಂದು ಮಂದಿ ನನ್ನನ್ನು ತೊಗೋದಕ್ಕೆ ಭಾರಿ ವಿರೋಧ ಮಾಡಿದ್ದಾರೆ ಅನ್ನೋದು ಭಾಳ ಸ್ಪಷ್ಟವಾಗಿ ನನಗೆ ಗೊತ್ತಾಗಿದೆ. ಅಂದರೆ ಇದರ ಅರ್ಥ ಯಡಿಯೂರಪ್ಪನವರು ನಾನು BJP ತೊಗೋದ್ರೊಳಗೆ ಯಾವುದೋ ಪಾತ್ರ ಇಲ್ಲ, ಅವ್ರು ವಿರೋಧ ಮಾಡಿದ್ದಾರೆ, ಸ್ಪಷ್ಟವಾಗಿ ವಿರೋಧ ಮಾಡಿದ್ದಾರೆ ಅನ್ನೋಂಥದ್ದು ರಾಷ್ಟ್ರೀಯ ನಾಯಕರು ಒಬ್ಬರು ನಾನು ಹೇಳಿದ್ದಾರೆ. ಇದರ ಅರ್ಥ ನಿಮ್ಗೆ ಹೇಳ್ತಾ ಇದ್ದೀನಿ. ಇವರು ಉಪಕಾರ ಆಗಿ ಉಪಕಾರ ಅದೇನೂ ಇಲ್ಲ. ಸದಾನಂದ ಗೌಡರಿಗೆ ಒಂದು ಕಿವಿ ಮಾತು ಹೇಳ್ತೀನಿ. ನಿಮ್ಮಿಂದ ಯಡಿಯೂರಪ್ಪನವರಿಂದ ನಾನು BJP ಬಂದಿಲ್ಲ. ನಾನು ಏನಾದರೂ ಬಂದಿದ್ದರೆ ಅವೊಂದಿನ ರಾಷ್ಟ್ರೀಯ ಅಧ್ಯಕ್ಷರು ಇಂದಿನ ಗೃಹ ಮಂತ್ರಿಯಾದ ಶ್ರೀ ಅಮಿತ್ ಶಾ ಸ್ವತಃ ಜವಾಬ್ದಾರಿ ತೊಗೊಂಡು ಯತ್ನಾಳ್ BJP ತೊಗೊಂಡು ಟಿಕೆಟ್ ಕೊಟ್ಟಾರೆ. ಅದಕ್ಕೆ ನನ್ನ ಎಲ್ಲ ಮಾತು ಕೇಳಿದ್ದಾರೆ. ಇಬ್ಬರೂ ರಾಷ್ಟ್ರೀಯ ನಾಯಕರು, ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಗೃಹ ಮಂತ್ರಿ ಶ್ರೀ ಅಮಿತ್ ಶಾ ಅವರು ಒಂದು ಮಾತು ಹೇಳಿದ್ದಾರೆ. ನಾನು ಎಲ್ಲ ರೀತಿಯಿಂದ ಸಂತೃಪ್ತಿ ಇದ್ದೀನಿ. ಅವರೆಲ್ಲ ನಮ್ಮ ಮಾತು ಕೇಳಿದ್ದಾರೆ. ನನಗೆ ಏನು ಹೇಳಬೇಕಾಗಿ ಎಲ್ಲ ಹೇಳಿದ್ದಾರೆ. ಭವಿಷ್ಯದಲ್ಲಿ ಏನೇನು ಆಗ್ತೈತೆ ಅನ್ನೋಂಥದ್ದು ಲೋಕಸಭೆಗೆ ಇವತ್ತು ದೇಶದಲ್ಲಿ ನರೇಂದ್ರ ಮೋದಿಯವರು ಸರ್ಕಾರ ಬರಬೇಕು. ತೀಸರೇ ಬಾರ್ ಮೋದಿ ಕಾ ಸರ್ಕಾರ ನಮ್ಮದಿದೆ. ಇಲ್ಲಕಂದ್ರೆ ನಮ್ಮ ದೇಶ ಉಳಿದಿಲ್ಲ ಮೋದಿಯವ್ರು ಬರಲಿಲ್ಲ ಅಂದರೆ. ಮೋದಿಯವ್ರು ಬರಲಿಲ್ಲ ಅಂದರೆ ಹಿಂದೂಗಳ ದೇಶದಲ್ಲಿ ಜೀವನ ಮಾಡಲಿಕ್ಕಾಗಲ್ಲ. ಯಾಕಂದ್ರೆ ಹಿಂದೂಗಳ ಪರಿಸ್ಥಿತಿ ನೋಡ್ತಿದ್ದಾರೆ. ಕಾಂಗ್ರೆಸ್ ಅಂತರು ಪಾಕಿಸ್ತಾನಕ್ಕಿಂತ ಜೋರು ಪಾರ್ಟಿ ಆಗಿರ್ತದೆ. ಅಂಥ ಸ್ಥಿತಿಯಲ್ಲಿ ನಾವೆಲ್ಲ ಜಗಳಾಡಲಾರ್ದೆ ಕಚ್ಚಾಡಲಾರ್ದೇ ಸಮಗ್ರವಾಗಿ ಎಲ್ಲ ಹಿಂದೂ ಕಾರ್ಯಕರ್ತರಲ್ಲ ಇಡೀ BJP ಕಾರ್ಯಕರ್ತರು ಈ ಸಲ 2024 28 ಲೋಕಸಭಾ ಚುನಾವಣೆಗಳಲ್ಲಿ ಎಲ್ಲ ಕ್ಷೇತ್ರಗಳನ್ನು ಗೆದ್ದು ಮತ್ತೊಮ್ಮೆ ಮೋದಿಯವರು ಪ್ರಧಾನಮಂತ್ರಿ ಮಾಡಬೇಕಂತೇಳಿ ನಾವೆಲ್ಲರಿಗೂ ನಿರ್ಣಯ ಮಾಡಿದ್ದೀವಿ. ನನ್ನ ಭೇಟಿ ಅತ್ಯಂತ ಯಶಸ್ವಿಯಾಗಿದೆ. ಯಾವುದೇ ಕ್ರಮಗಳಿಲ್ಲ, ಯಾವುದೇ ಎಚ್ಚರಿಕೆ ಇಲ್ಲ, ಯಾವುದೇ ಕಣ್ಣು ಇದನ್ನು ಮಾಡಿ ಮಾತಾಡಿದ್ದಾರೆ ಅಂಥೇಳಿ ಯಾವುದೇ ಮಾಧ್ಯಮದವ್ರು ಹಾಕಬೇಡ್ರಿ. ಹಾಕದ ನೀವು ಸುಳ್ಳು ಹಾಕ್ಲಾಕತ್ತಿರೋದು ಮತ್ತು ನಾ ಪತ್ರಿಕಾಗೋಷ್ಠಿ ಕರಿಬೇಕು. ಎಲ್ಲ ಇದೆ ರೀ ಸೂಕ್ತ ಕಾಲದಲ್ಲಿ ಎಲ್ಲ ನೋಡ್ರಿ. ಭ್ರಷ್ಟಾಚಾರ ಅಂತರೂ ನಾವು ಒಪ್ಪುವುದಿಲ್ಲ. ನಿಮ್ಗೆ ಆ ಮಾಹಿತಿ ಕೊಟ್ಟರೆ ಹುಚ್ಚಿಡ್ತೀನಿ ನಿಮ್ಗೆ. 900 ರೂಪಾಯಿದೊಂದು ಬೆಡ್ ವೇಜರ ಯಾವುದು ಅದು ಇಂಜೆಕ್ಷನ್ ಇತ್ತಲ್ಲ ರೆಮ್ಡಿಶೋರ್
₹990 ಟೆಂಡರ್ ಆಗೈತಿ. ಮುಂದೆ ಎಷ್ಟಕ್ಕೆ ತೊಗೊಂಡ್ರೆ ಹೋಗ್ತದನ್ರಿ? ₹1,350 ಪಟ್ಟ. ಒಂದು ಯೂನಿಟು, ಒಂದು ಕಿಟ್ಟು ₹130,000 ಹಿಮಾಚಲ ಪ್ರದೇಶ ಸರ್ಕಾರದವ್ರು ತೊಗೊಂಡಾರ. ಕರ್ನಾಟಕದವ್ರು ಎಷ್ಟಕ್ಕೆ ತೊಗೊಂಡ್ರೆ ಹೋಗ್ತದಂದ್ರೆ ₹290,000. ಅದೇ ಹಿಮಾಚಲ ಸರ್ಕಾರದವರು 5 ವರ್ಷ ಗ್ಯಾರಂಟಿ ಆ ಕಿಟ್ಟಿ, ಕರ್ನಾಟಕ ಸರ್ಕಾರ 3 ವರ್ಷದ ಗ್ಯಾರಂಟಿ, ಆದರೆ ₹290,000. ಅದೇ ಸೇಮ್ ಕಂಪ್ನಿದೆ ಹಿಮಾಚಲದವ್ರು ತೊಗೊಂಡಾರ ₹130,000. ಇವೆಲ್ಲ ಭಾಳ ಅದಾವು. ಅದೇನು ಆಯೋಗದ ಬಾಯಾಗಿ ಮಾಡ್ಯಾರಲ್ಲ ಅವ್ರ ಮುಂದೆ ಎಲ್ಲ ನೋಡ್ರಿ. ಕರೋನಾ ಅಂತಹ ಒಂದು ಮಹಾಮಾರಿ ಒಳಗೆ ದುಡ್ಡು ತಿಂದರೆ ಅವರೆಲ್ಲ ನಾಶ ಆಗೋದು ಅಷ್ಟೇ. ಏನು ಗೊತ್ತಿಲ್ಲಪ್ಪ, ಯಾರು ಮಾಡ್ತಾರೋ ಗೊತ್ತಿಲ್ಲ. ಯಾರು ಮಾಡಿದ್ರು ಏನು ಮಾಡೋದೈತ್ರಿ? ನಾವು ಕೆಲಸ ಮಾಡೋರು ನಾವಲ್ಲ. ಉಸ್ತುವಾರಿಗಳನ್ನು ಬದಲಾವಣೆ ಮಾಡ್ತಾರ ಅಂತ ನಮಗೂ ಐತಿ, ಯಾಕಂದ್ರೆ ಮಾಡಬೇಕು. ಸತ್ಯ ಈ ಗುರುತಾಗಲಕತ್ತದ ಮ್ಯಾಗ. ನೀವೆಲ್ಲ ಏನೋ ನಿರೀಕ್ಷೆ ಇಟ್ಟಿದ್ರೆ ಮಾಧ್ಯಮದವರು ಇಲ್ಲಿ ಕರೆಸ್ಯಾರ ಅಂದ್ರೆ ಹೊರಗೆ ಹಾಕ್ತಾರ, ಎಚ್ಚರಿಕೆ ಕೊಡ್ತಾರ, ಹಂಗೆ ಮಾಡ್ತಾರೆ, ಏನೂ ಇಲ್ಲ ನೋಡಿರಿ. ಈ ಸರ್ಕಾರ ಹಿಂದೂಗಳ ಮೇಲೆ ದೌರ್ಜನ್ಯ ಇಡೀ ರಾಜ್ಯದಲ್ಲಿ. ಸಿದ್ದರಾಮಯ್ಯನವರು ಇದೊಂದೇನು ಪಾಕಿಸ್ತಾನ ಸರ್ಕಾರದಂಗೆ ನಡೀ ಮೊದಲೇ ಹೇಳ್ಬಿಡ್ತೀನಿ ನಾ. ಇದು ತಾಲಿಬಾನ್ ಅಂತ ಹೇಳೋದಿಲ್ಲ, ಯಾಕಂದ್ರೆ ತಾಲಿಬಾನ್ ಈಗ ನಮ್ಮ ದೇಶದೊಳಗೆ ದೋಸ್ತಿ ಮಾಡ್ಲಾಕತ್ತೈತಿ. ಪಾಕಿಸ್ತಾನಕ್ಕೆ ಅವ್ರು ಬೆನ್ನತ್ತಾರ. ತಾಲಿಬಾನ್ ಉಲ್ಟಾ ಆಗೈತಿ.